ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ತಮಿಳ್ ನೋಡಿ ನಿಮಗೆ ಗೊತ್ತಿರ್ತೈತಿ ಇವತ್ತು ಏನೈತಿ, ಏನು ವ್ಲಾಗ್ ಮಾಡಿದೀವಿ ಅಂತೇಳಿ. ಕೃಷಿ ಮೇಳ ಧಾರವಾಡ 2025. ಸೊ ಹಾಂ, ಧಾರವಾಡದಾಗ ಎಲ್ಲರಿಗೂ ಗೊತ್ತಿರ್ತೈತಿ ಇದು ದೊಡ್ಡ ಬಿಗ್ಗೆಸ್ಟ್ ಫೆಸ್ಟಿವಲ್ ಆಫ್ ಫಾರ್ಮರ್ಸ್ ಅಂದ್ರೂ ತಪ್ಪಾಗಂಗಿಲ್ಲ. ಧಾರವಾಡದಾಗ ಎಜುಕೇಶನ್ ಬಿಟ್ಟರೆ ಬೇರೆ ಏನೈತಪ್ಪ ಅಂತ ಕೇಳಿದ್ರೆ ನೀವು ಎಲ್ಲ ಕೆ ಸಿ ಡಿ ಅದೇ ನುಗ್ಗಿಕೆರಿ ಎಲ್ಲ ಹೇಳ್ತಾರೆ. ಬಟ್ ಮೇನ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಅಗ್ರಿ ಯೂನಿವರ್ಸಿಟಿ ಧಾರವಾಡದಾಗ. ಸೊ ಇದು ಪ್ರೌಡ್ಲಿ ಹೇಳ್ಕೊಬೋದ ಒಂದು ದೊಡ್ಡ ಫಂಕ್ಷನ್ ಅಲ್ಲ, ಏನು ಕೃಷಿ ಮೇಳ, ಹಾಂ, ಒಂದು ಟೈಪ್ ಆಫ್ ಫೆಸ್ಟಿವಲ್ ಅನ್ಕೋಬೋದು ನಾವು. ಸೊ ಕೃಷಿ ಮೇಳ ನಾವು ನಾಳೆ ಹೋಗ್ಬೇಕು ಅನ್ಕೊಂಡಿದ್ವಿ, ಇವತ್ತು ಫಸ್ಟ್ ಡೇ ಐತಿ ಕೃಷಿ ಮೇಳದ. ಸೊ ನಿಮಗೆಲ್ಲ ಮಜಾ ಇರ್ತೈತಿ, ಸೆಕೆಂಡ್ ಡೇ ಸ್ವಲ್ಪ ಎಲ್ಲ ಖಾಲಿ ಆಗಿರ್ತೈತಿ. ಖಾಲಿ ಅಲ್ಲ, ಆ್ಯಕ್ಚುಲಿ ಅದು ಫೋರ್ ಡೇಸ್ ಇರ್ತೈತಿ. ಹಂಗೆ ನೋಡಿದ್ರೆ ಇವತ್ತು ಫಸ್ಟ್ ಡೇ ಅಲ್ಲ, ನಾಳೆ ಬರಬೇಕು ಸಂಡೇ ಅನ್ಕೊಂಡಿದ್ವಿ. ಬಟ್ ಬೇಡ, ನಿಮಗೆಲ್ಲ ತೋರಿಸೋಣಂತ ಹೇಳಿ ಫಸ್ಟ್ ಡೇನ ಬಂದೇವಿ. ಸೊ ನಾವು ಇನ್ನೂ ಹೋಗಿಲ್ಲ ಒಳಗ, ಇಲ್ಲ ಹೊರಗೆ ನಿಂತ, ಹೊರಗಂದ್ರೆ ಇನ್ನೂ ಆ ಕಡೆ ಐತದ, ನಾವು ಈ ಕಡೆ ಇದ್ದೇವೆ. ಒಳಗೆ ಹೋಗಿ ಒಂದೆರಡು ರೀಲ್ ಮಾಡಿದ್ವಿ, ಅದಕ್ಕೆ ಇಲ್ಲಿ ಬಂದಿಲ್ಲ. ಸೊ ಇಲ್ಲಿಂದ ಬಂದು ಚಾಲೂ ಮಾಡೋದು ನಮ್ಮ ಪ್ಲಾನ್ ಇತ್ತು. ಸೊ ಅದಕ್ಕೆ ಇಲ್ಲಿಂದ ಚಾಲೂ ಮಾಡಿವಿ. ಸೊ ಅಲ್ಲಿ ಒಳಗೆ ಏನಿರುತ್ತೆ ಎಲ್ಲ ತೋರಿಸ್ತೀವಿ ನಮ್ಗೆ, ಆಲ್ಮೋಸ್ಟ್ ಅಲ್ಲ. ಒಳಗೆ ಹೋಗ್ತೀವಿ, ಅಲ್ಲಿ ಏನೇನಿರ್ತೈತಿ ಎಲ್ಲ ತೋರಿಸ್ತೀವಿ. ನೀವು ನೋಡಿರಿ ಹೆಂಗೈತಂತ ಕಮೆಂಟ್ ಮಾಡಿರಿ, ನಮ್ಮ ಧಾರವಾಡ ಬಿಗ್ಗೆಸ್ಟ್ ಫಾರ್ಮರ್ಸ್ ಫೆಸ್ಟಿವಲ್. ಸೊ ಒಳಗೆ ಹೋಗಿ ತೋರಿಸ್ತೇನಂತ ಅಲ್ಲಿ ತನಕ ಸ್ಟೇ ಟ್ಯೂನ್ ಆಗಿರಿ. ಸೊ ಏನು ಮಾಡೋ, ಸೊ ಫ್ಯಾಮಿಲಿ ಈಗ ಜಸ್ಟ್ ಹೊಂಟೇ ನಾವು, ಈಗ ಏನೇನು ನಡೀಲಿಲ್ಲ. ಸೊ ಈಗ ಜಸ್ಟ್ ಹೊಂಟೇವಿ ಅಂದ್ರೆ ಇಲ್ಲೇ ನಮ್ಮ ಗಾಡಿ ಐತಿ, ಇಲ್ಲಿ ಕಾಣತ್ತಿರೋದು ನಿಮ್ಗೆ. ಗಾಡಿ ತೊಗೊಂಡು ಕೆಳಗೆ ಪಾರ್ಕಿಂಗ್ ಮಾಡ್ತೇನೆ, ಪಾರ್ಕಿಂಗ್ ಹಚ್ಚಿ. ಸೊ ಒಳಗೆ ಹೋಗ್ತೀನಿ, ಇಲ್ಲಾಂದ್ರೆ ಅಲ್ಲಿ ಪೊಲೀಸ್ಗಳು ಯಾರೂ ಬಿಡೋದಿಲ್ಲ ಒಳಗೆ, ಅಷ್ಟು ಸ್ಟಿಕ್ ಒಳಗೆ ಬಿಡೋದಿಲ್ಲ ಯಾರಿಗೂ. ವಿ ಐ ಪಿ ಇದ್ರೆ ಅಷ್ಟೇ ಅಲ್ಲ ಐತಿ, ಎಲ್ಲ ಜನರಲ್ಸ್ ಮಂದಿಗೆ ಯಾರಿಗೂ ಅಲ್ಲವಿಲ್ಲ. ಸೊ ಈಗ ನೋಡೋಣ ಅಲ್ಲಿ ಏನೇನೈತೆ ಎಲ್ಲ ತೋರಿಸ್ತೇನೆ ನಿಮ್ಗೆ. ಸೊ ಫ್ಯಾಮಿಲಿ ನಿಮ್ಮ ಮಟ್ಟ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅಂಡ್ ಲೈಕ್ ಮಾಡಿ. ಗೈಸ್, ನಾವು ಇಲ್ಲಿ ಒಳಗೆ ಬಂದಿದ್ವಿ ಅಗ್ರಿ ಯೂನಿವರ್ಸಿಟಿ ಒಳಗೆ. ಆಗಳೇನು ಒಳಗೆ ಇದ್ವಿ, ಬಟ್ ನಮ್ಮ ಮನೆ ಇಲ್ಲೇ ಇರೋದ್ರಿಂದ ಮೇನ್ ಎಂಟ್ರೆನ್ಸಿಂದ ಬರಕ್ಕೆ ಆಗಂಗಿಲ್ಲ, ಒಳಗಿಂದನ ಬರಬೇಕಾಗ್ತೈತಿ. ಸೊ ಈಗ ಇಲ್ಲದೆ ನಾವು ಅಗ್ರಿ ಒಳಗೆ ಭಾಳ ಮಾಡಿ ಧಾರವಾಡದವ್ರಿಗೆ ಮೇ ಬಿ ಇದು ಬೋರ್ ಅನಿಸ್ಬೋದ, ಬಟ್ ಅವ್ರಿಗಿನವ್ರು ಯಾರು ನೋಡ್ತಿದ್ರೆ ಏನು ಚಲೋ ಅನಿಸ್ತೈತಿ. ಇಲ್ಲೆಲ್ಲ ಹಂಗೆ ನೋಡಿದ್ರೆ ಜಾಸ್ತಿ ರೈತದ ಇರ್ತೈತಿ, ರೈತರಿಗೆ ಏನೇನು ಎಲ್ಲ ಸೌಲಭ್ಯ ಆಗ್ತದಲ್ಲ ಅದೆಲ್ಲ ಐತಿ. ಇದು ಬಿಟ್ಟರೆ ನೆಕ್ಸ್ಟ್ ನಮಗೇನು ಸಿಗ್ತಾವಪ್ಪ ಅಂತಂದ್ರೆ ಅವ ಅರ್ಬಿ ಹಚ್ಚಿರ್ತಾರೆ, ಅವ ತಿನ್ನೋ ಸಾಮಾನು, ಗರ್ಲ್ಸಿಗಂತೂ ಇಯರಿಂಗ್ಸ್ ಆವ, ಇವೆಲ್ಲ ನಿಮ್ಗೆ ಗೊತ್ತಿರ್ತಾವ. ಸೊ ಈಗ ನಾ ಹೊಂಟೇನಿ, ಅಲ್ಲಿ ಏನೇನು ಇರ್ತೈತಂತ ನಿಮಗೆ ಪೂರ್ತಿ ಕಂಪ್ಲೀಟ್ ತೋರಿಸ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡ್ಲಂಗೆ ನೋಡಿರಿ, ಅಲ್ಲಿ ತನಕ ಸ್ಟೇ ಟ್ಯೂನ್ ಆಗಿರಿ. ಒಳಗೆ ನೋಡಾತಿರೋದು ನೀವು ಇದೆಲ್ಲ ರೆಡಿಮೇಡ್ ಅಲ್ಲ, ಕೈಲೇ ತಯಾರಿಸಾರ. ಇದೇನು ರಿಪ್ರೆಸೆಂಟ್ ಮಾಡ್ತೈತೆ ಅಂದ್ರೆ ಅಗ್ರಿಕಲ್ಚರ್ ಎಲ್ಲ ರಿಪ್ರೆಸೆಂಟ್ ಮಾಡ್ತೈತಿ. ಅಲ್ಲಿ ಏನು ವರ್ಕ್ ಅದೇನೇನು ಕನ್ಸ್ಟ್ರಕ್ಟ್ ಮಾಡ್ಯಾರ ಅನ್ನೋದು ತೋರಿಸ್ತೈತಿ. ಇಲ್ಲಿ ಕಾಣತ್ತಿರೋದು ಅಗ್ರಿಕಲ್ಚರ್ ಆಗಿ ಯೂಸ್ ಮಾಡುವಂಥ ರೋಡ್, ಸಾಯಿಲ್, ವಾಟರ್, ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಿರುವಂಥ ವಸ್ತುಗಳನ್ನ ರೆಡಿ ಮಾಡ್ಯಾರ. ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಾಳ್ನ ಯೂಸ್ ಮಾಡಿ ಒಂಥರ ಫೋಟೋ ಶೂಟಿಗೆ ಅಂತ ಹೇಳ್ಬೋದು, ಆ ಥರ ಒಂದು ಸ್ಟ್ಯಾಂಡ್ ನಿಲ್ಸಿದ್ರೆ ಎಲ್ಲರೂ ಫೋಟೋಸ್ ತಗೊಳತ್ತಿದ್ರೆ ನಾನು ಹೋಗಿ ಟ್ರೈ ಮಾಡೋಣ ಅಂತೇಳಿ ಒಂದು ಫೋಟೋಸ್ ತಗೊಂಬಂದೆ. ಹೋಗಿ ಬಾಯ್ಸಿಗೆ ಒಂದು ಏನು ವಿಷಯ ಅಂದರೆ, ಸ್ವಲ್ಪ ಯಾರು ಸ್ಪೋರ್ಟ್ಸ್ ಬೈಕ್ ಅದು ಇಡ್ತಾರಲ್ಲ, ಸ್ವಲ್ಪ ಬಾಯ್ಸ್ ಪಟ್ಟಾಗ ಅಲ್ಲೇ ನೋಕಾರ. ಸೊ ನನಗೂ ಒಂದು ಚಲೋ ಅನ್ನಿಸ್ತಾ ರಾಯಲ್ ಎನ್ಫೀಲ್ಡ್ ಬೈಕ್ ಅದು ಇಟ್ಟಿದ್ರೆ. ಸೊ ಅದಕ್ಕೆ ನಾನು ನೋಡೋಕಂತಲೂ ಹೋಗಿದ್ದೆ.
ಹೊರಗಿಂದ ನೋಡಿದಾಗ ಜನನ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ ನಾ ಫಸ್ಟ್ ಡೇ, ಬಟ್ ಇಲ್ಲಿ ಒಳಗಡೆ ಬಂದಮೇಲೆ ಗೊತ್ತಾತ ಎಷ್ಟು ಜನ ಬಂದಿದ್ರು. ಫಸ್ಟ್ ಡೇ ಆದರೂ ಅಡ್ಡಿ ಲೌಡ್ ಅಷ್ಟು ಜನ ಬಂದಿದ್ರೆ, ಭಾಳ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಜನ ಬಂದುಬಿಟ್ಟಿದ್ರು. ಸೊ ನಮ್ಮ ರೈತರಿಗೆ ಇಲ್ಲಿ ರೂಡರದು ಎಲ್ಲ ಇಟ್ಟಿದ್ದಾರೆ ಹೊಲ್ದಾಗ ಹೊಡ್ಯಾಕ. ಸೊ ಅದು ನೋಡ್ಕೊಂತ ನಮ್ಮ ಕಣ್ಣು ಬಾಜು ಕಡೆ ಹೋದ್ವು. ಬಾಜು ಕಡೆ ಅಂದರೆ ಸ್ವಲ್ಪ ಅಲ್ಲಿ ಸೋಲಾರ್ ಲೈಫ್ ಪ್ರೂಫ್ ತೋರಿಸಾಕಿದ್ರೆ. ಸೊ ಒಂದು ಸೋಲಾರ್ ನೋಡಿ ನಮಗೆ ಚಲೋ ಅನ್ನಿಸ್ತದೆ, ಲೈಫ್ ಪ್ರೂಫ್ ಮಾಡಿ ತೋರಿಸಿದಕ್ಕೆ ಅವರೇ. ಅಗ್ರಿಕಲ್ಚರ್ದಾಗ ಯಾವ ಫಂಕ್ಷನ್ ಆದರೂ ಕೃಷಿ ಮಾಡಿದಾಗ ಇಲ್ಲಿ ಹಾಕವ. ಸೊ ಅದಕ್ಕೆ ನಿಮ್ಗೆ ತೋರಿಸ್ಬೇಕಂತೇಳಿ ಒಂದು ವಿಡಿಯೋ ಮಾಡಿ ಕ್ಲಿಪ್ ಮಾಡಿ ಹಾಕತ್ತೀನಿ. ಅಲ್ಲೆಲ್ಲ ತಿನ್ನೋ ಐಟಮ್ಸ್ ಭಾಳ ಇದ್ದವು. ನಾವು ಏನಾದರೂ ತಿನ್ಬರೋಣ ಅಂಥೇಳಿ ಪಾವ್ ಬಜಿ ಮಾರಾತಿದ್ರಲ್ಲೇ, ಪಾವ್ ಬಜಿ ಒಂದು ಟೋಕನ್ ತೊಗೊಂಡು ಎರಡು ಪಾವ್ ಬಜಿ ತೊಗೊಂಡ್ವಿ ನಂಗೆ ಅವೀಗ. ಸೊ ಅಲ್ಲಿ ಹೋಗಿ ಪಾವ್ ಬಜಿ ಟೇಸ್ಟ್ ಮಾಡಿದಾಗ ಅಷ್ಟೇನು ಚಲೋ ಟೇಸ್ಟ್ ಏನು ಬರಲಿಲ್ಲ, ಅಷ್ಟೇ ಆ್ಯಾವ್ರೇಜ್ ಇತ್ತು. ಅಮೌಂಟ್ ಮಾತ್ರ ಎಕ್ಸ್ಪೆನ್ಸಿವ್ ಜಾಸ್ತಿನೇ ಇತ್ತು. ಅಲ್ಲಿ ಹೊಂಟಾರಲ್ಲ ಪೊಲೀಸ್ರ, ಅವ್ರಿಗೆ ನೋಡಿ ನಂಗೆ ಏನೆಲ್ಲ ಬರತ್ತಂದ್ರೆ, ಹೆಣ್ಮಕ್ಳು ಪೈಲಟರ್ ಆಗಿರಲಿ, ಪೊಲೀಸರ ಆಗಿರಲಿ, ಬೇರೆ ಯಾವ್ದಾರ ಇದ್ರೊಳಗಿರಲಿ, ಮನೆಗೆ ಬುಟ್ಟಿ ಬಕೆಟ್ ಆಮೇಲೆ ಈ ಚೊಂಬ ಚರ್ಗಿ ಅಂತಾರೆ ನಮ್ಮ ಕಡೆ, ಅವೆಲ್ಲ ವೈದ್ಯ ಇಲ್ಲ ಅಂದ್ರೆ ಅವ್ರು ಹೆಣ್ಮಕ್ಳಲ್ಲ ಆ ಥರ ಅಂದ್ರೆ ಅವ್ರಿಗೆ ನೋಡಿ ಅದ ನೆನಪು ಬರೋದಿಲ್ಲ ನನಗೆ ಅಲ್ಲಿಂತಾರೆ. ಸೊ ಗೈಸ್, ಭಾಳ ಜನ ಬರ್ಲಿದ್ದಕ್ಕೆ ಏನೂ ಅಷ್ಟು ಇದಕ್ಕೆ ಅನ್ಸತ್ತಿಲ್ಲ, ಎಲ್ಲ ಖಾಲಿ ಖಾಲಿ ಅನ್ಸೈತಿ. ಆಮೇಲೆ ಇನ್ನೊಂದು ಸ್ವಲ್ಪ ಏನಂತಂದ್ರೆ, ಅರ್ಬಿ ಎಲ್ಲ ಹಚ್ಚಿದ್ರೆ ಈ ಸಲ ಹಚ್ಚಿಲ್ಲ, ಇವಾಗ ಬರತ್ತಾರೆಲ್ಲ ತೊಗೊಂಡು. ನಾಳೆನೂ ಬರ್ತೀವಿ ನಾ ಅಂದ್ರೆ, ಈಗ ಫ್ಲವರ್ಸದ್ ಬಂದು ಏನೇನೋ ಡೆಕೋರೇಷನ್ ಎಲ್ಲ ಮಾಡ್ಯಾರ, ಚಲೋ ಮಾಡಿರ್ತಾರೆ. ಜಾಸ್ತಿ ಜನ ಇಲ್ಲ, ಸೊ ಅದ್ರ ಸಂಬಂಧ ನಮ್ಮ ಪಪ್ಪ ಕಾಲ್ ಮಾಡಿ ಬರಕ್ಕೆ ಹೋಗ್ಬೇಡ್ರಿ ನಾಳೆ ಬರ್ರಿ ಅಂತಂದ್ರೆ. ಈಗ ನೆಕ್ಸ್ಟ್ ನಾವೆಲ್ಲ ಹೊಂಟೇವಂತಂದ್ರೆ ಗೇಟ್ ಕಡೆ, ಅಗ್ರಿ ಗೇಟ್ ಕಡೆ, ಅಲ್ಲೆಲ್ಲ ಹಿಂಗೆ ಗಾನ ಇರ್ತಾವಲ್ಲ ಜಾಯಿಂಟ್ ವೀಲ್ ಅಂತಾರಲ್ಲ, ಅದೇ ಅಲ್ಲಿ ಆಡಕ್ಕಂತ ಹೊಂಟೇವಿ. ಸ್ವಲ್ಪ ತಿಂದ ಅಲ್ಲಿ ಆಡಕ್ಕೆ ಹೊಂಟೇವಿ, ಆಡಕ್ಕಂತ ಹೊಂಟೇವಿ. ಸೊ ಅಲ್ಲಿ ಹೋಗಿ ತೋರಿಸ್ತೀನಿ ಏನ ಎಷ್ಟು ಜನ ಅದಾರ ಏನೇನು ಐತಿ ಅಲ್ಲಿ ಅಂತೇಳಿ. ನಾಳೆ ಅಂತೂ ಆಡಂಗಿಲ್ಲ, ಯಾಕಂದ್ರೆ ಆಗಂಗಿಲ್ಲ, ಅವೆಲ್ಲ ನಮ್ಮ ಮಮ್ಮಿ ಎಲ್ಲ ಇರ್ತಾರ ಆಗಂಗಿಲ್ಲ. ಸೊ ಇವತ್ತು ಆಡ್ಬೇಕಂತೈತಿ ಅಲ್ಲಿ ಹೋಗಿ, ಅಲ್ಲಿ ತೋರಿಸ್ತೀನಿ ಏನೇನೈತಿ ಎಷ್ಟು ಜನ ಅದಾರ ಹೆಂಗ. ಸೊ ಅಲ್ಲಿ ಹೇಳ. ಸೊ ಇನ್ನೂ ಕೂಡ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಆ್ಯಂಡ್ ಲೈಕ್ ಮಾಡ್ರಿ. ಎಲ್ಲ ಬ್ಲ್ಯಾಕ್ ಬರತೈತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ, ಯಾಕಂದ್ರೆ ಬ್ಲ್ಯಾಕ್ ಇರಲಿ, ನ್ಯಾಚುರಲ್ ನ್ಯಾಚುರಲ್. ಫೀಲ್ ಕಡೆ ಹೋಗಿ ಹೆಂಗೆ ಗೇಮ್ಸ್ ಅದಾವ ಏನ ಎಲ್ಲ ತೋರಿಸ್ತೀನಿ ಅಲ್ಲಿ ತನ. ಸ್ಟೇಟಿವ್ನಾಗಿರಿ. ಜನ ಕಮ್ಮಿ ಅದಾರ ಇವತ್ತು, ಜನ ಕಮ್ಮಿ ಅದಾರ. ಅವ್ರು ಹಾಕ್ಬೇಡಲ್ಲ ಕಾಣುವಂತ ಮಲ್ಲಿಗೆ ಮುಳುಗ.
ಜಾಯಿಂಟ್ ವೀಲೆಲ್ಲ ಆಟ ಆಡಿ ಕೆಳಗಡೆ ಇಳಿದು ಬಂದ್ವಿ. ಅಲ್ಲಿಂದ ಕೆಳಗೆ ಇಳಿದ್ಮೇಲೆ ಕುಂತಾಗ ಏನೂ ಫೀಲ್ ಆಗಿಲ್ಲ. ಕುಂತ ಆಡಿ ಕೆಳಗೆ ಬಂದಮೇಲೆ ಅಂತೂ ಫುಲ್ ತಿಳಿಗರ್ರ ಅಂತ ಚಕ್ರ ಬರಾತಿತ್ತು. ಸೊ ಹಂಗೆ ಇಳಿದು ಹೋದ್ಮೇಲೆ ಬಾಯ್ಸ್ ಸಣ್ಣ ಹುಡುಗರದೆಲ್ಲ ಬಾಯ್ಸದ್ದು ಆಟ ಆಡತ್ತಿದ್ರಲ್ಲಿ ಅದಷ್ಟು ನೋಡಿಕಾರ ವಾಪಸ್ ಬಂದ್ಬಿಟ್ವಿ. ಗೈಸ್ ಮೇಲೆ ಹೋಗಿ ಬಂದು ನನಗಂತೂ ವಾಮಿಟ್ ಬಂದಂಗೆ ಆತ, ತಡ್ಕೊಳಕ್ ಆಗ್ತಿಲ್ಲ. ತಲೆ ಚಕ್ಕರ್ ಬಂದಾಗ ಆಗತ್ತಿ, ಫುಲ್ ಗರ್ ಗರ್ ತಿರ್ಗಿಸ್ತಾನೆ. ನನ್ ಮುಖ ಹೋಗ್ಲಿ ಅವ ಅವಿನಾಶ್ ಮುಖ ನೋಡ್ರಿ ಅಂತ ಹೋದ್ರು. ಫುಲ್ ಕಾಮಿಡಿ ಬಿಸಿಲ್ ಕೂತಾನೆ. ಹಂಗ ಹೆಂಗಿತ್ತ ನನಗೇನು ಗೊತ್ತ ಫ್ಯಾಮ್, ಆಗ ಜೋರ ತಿರ್ಗಾತಿದ್ದವ ಬರ್ತಾ 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 ಹಂಗ ತಲೆನು ಗಿಮ್ಮನ್ ಆತಿತ್ತ. ಇವ್ ಡೌನ್ ಮುಂದೆ ಕೆಳಗೆ ಬಿದ್ದ ಕಾಣಿಸ್ತಾ ಇದ್ದಂಗ ಕಣ್ಣು ಮುಚ್ಕೊಂಡು ನಿಂತ್ಕೊಂಡು ಬಿಟ್ಟಿ ಕಳ್ಸ್ಬಿಡ್ಲ. ಯಾಕಿಲ್ಲ ಜೋರ ಆತಿದ್ದೆ ನಾನಂದ್ರೆ ಶಿಸ್ತ ಬ್ಯಾತಿದ್ದೆ ಅವ್ರ ಮನಸ್ಸಾಗ ಅವರಿಗೆ. ಸೊ ನನಗಂತೂ ಚಲೋ ಅನ್ನಿಸ್ತು ಬಿಡ. ಆದ್ರೆ ಏನ್ ಜನ ಅಷ್ಟಿಲ್ಲ ಅಷ್ಟೇ. ನಾಳೆ ಬರ್ತಾರೆ, ನಾಳೆ ಬರ್ತಾರೆ. ನಾಳೆನು ಮಾಡ್ಬೇಕಂತ ಐತಿ ನೋಡೋಣ.
ಸೌಂಡ್ ಸ್ವಲ್ಪ ಕೇಳಂಗಿಲ್ಲ, ಯಾಕಂದ್ರೆ ಭಾಳ ಸೌಂಡ್ ಐತಿ, ಮ್ಯೂಸಿಕ್ ಹಚ್ಚಾರ, ಗಾಡಿ ಸೌಂಡ್ ಎಲ್ಲ ಭಾಳ ಅದಾವ. ಮೈಕ್ ತಂದೇನ, ಮೈಕ್ ತಂದ್ರೆ ಇವ ಬೇಡ ಅಂತಂದ, ಚಾರ್ಜ್ನು ಕಡಿಮೆ ಐತಿ. ಸೊ ಈ ವಿಡಿಯೋ ನಾಳೆನೂ ಕಂಟಿನ್ಯೂ ಮಾಡ್ತೇವೆ, ಯಾಕಂದ್ರೆ ಒಂದು ಕಡೆ ತೋರ್ಸೋಕ್ಕಾಗಿಲ್ಲ, ಜಾಸ್ತಿ ಜನ ಬರಲೇ ಇದ್ದಿದ್ದಕ್ಕೆ ಎಲ್ಲ ಕ್ಲೋಸ್ ಮಾಡಿ ಹೋಗ್ಬಿಟ್ಟಾರ. ಸೊ ನಾಳೆ ನಾನು ನನ್ನ ಮಮ್ಮಿ ಎಲ್ಲ ಬರತ್ತೀವಿ, ಅವಾಗೆಲ್ಲ ನಿಮ್ಗೆ ಪೂರ್ತಿ ಕ್ಲಿಯರಾಗಿ ಇನ್ನೂ ತೋರಿಸ್ತೀವಿ. ಸೊ ಇನ್ನು ಮೇಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆ್ಯಂಡ್ ಕಮೆಂಟ್ ಮಾಡಿರಿ, ಲೈಕ್ನು ಮಾಡಿರಿ. ಸೊ ಇವತ್ತಿನ ವಿಡಿಯೋ ಇಷ್ಟ, ಈ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗೈತಿ ಅನ್ಕೋತೀವಿ. ಇನ್ನೂ ಇದು ಎಂಡ್ ಆಗಿಲ್ಲ, ನಾಳೆನೂ ಕಂಟಿನ್ಯೂ.